ಒಂದು ಕ್ವೆಶನ್, ಇನ್ನೂ ಇಷ್ಟು ಹೆಂಗ್ ಆಗಿದ್ದೀರಲ್ಲ ಕಾಂಡ ಏನಾದ್ರು. ಅದೇ ಇಂಥದೆಲ್ಲ ನೋಡಿ ಖುಷಿ ಪಟ್ಟೆ. ಅಂದರೆ ಅದು ನೋಡಿ, ಹಾಸ್ಯನೂ ಒಂದೊಂದು ಸಣ್ಣ, ಮನೋಹರ್ ಸರ್ ಹೇಳ್ದಂಗೆ ಈ ಸಟಲ್ ಎಲಿಮೆಂಟ್ ಅಂತ ಹೇಳ್ತಾರೆ, ತುಂಬ ಸೂಕ್ಷ್ಮತೆಯಲ್ಲಿ ಹಾಸ್ಯ ಇದು ಮಾಡಿದ್ದಾರೆ. ಒಟ್ಟಾರೆ ಈಗ 2 ಗಂಟೆ ಕಾಲ ಕಳೆದಿದ್ದು ಗೊತ್ತಾಗಲಿಲ್ಲ. ಕೊನೆಗೆ ನಾವು ಸಿನಿಮಾಗೆ ಹೋದಾಗ ಏ ಬೋರಾಗಬಾರ್ದು, ಆ ಕಳಿಸ್ಬಾರ್ದು, ತೂಕಡಿಸ್ಬಾರ್ದು, ನೋಡಿ ಬರಬೇಕು. ಆ ಪ್ರಥಮ ಪ್ರಯತ್ನದಲ್ಲೇ ಸೌರಭ್ 100% ಯಶಸ್ವಿಯಾಗಿದ್ದಾರೆ ಈ ವಿಷಯದಲ್ಲಿ ಅಂತ ನನಗೆ ಅನ್ನಿಸ್ತು. ಒಂದಷ್ಟು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ ತುಂಬ ಗುರುತಿಸ್ಕೊಂಡಿದೆ, ಆ ಸಿನಿಮಾ ಸಾಲಲ್ಲಿ ಇದು ಈ ಸಿನಿಮಾ ಸೇರಬೇಕು ಅಂತ ಆಸೆ. ಕನ್ನಡಲ್ಲಿ ಇವತ್ತು ಒಳ್ಳೊಳ್ಳೆ ಪ್ರಯತ್ನಗಳಾಗ್ತಿವೆ, ಇದೂ ಆ ಥರ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಪ್ರಯತ್ನ. ಆ್ಯಂಡ್ ಈ ಥರ ಹೊಸಬ್ರು ಸೇರಿಕೊಂಡು ಒಂದು ಧೈರ್ಯ ಮಾಡೋದಿದೆಯಲ್ಲ, ಇವತ್ತು ಸಿನಿಮಾ ಮಾಡೋದೇನು ಸುಲಭದ ಮಾತಲ್ಲ, ಎಷ್ಟು ಕೋಟಿಗಳು ಎಲ್ರಿಗೂ ಗೊತ್ತಿದೆ. ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಒಳ್ಳೆ ಪ್ರತಿಭೆಗಳ ಅನಾವರಣ ಆಗಿದೆ. ಇಂಥದ್ದು ಹೆಚ್ಚು ಹೆಚ್ಚು ಆಗಬೇಕು ಅಂತ ಆಸೆ. ಇನ್ನೊಂದು ಲಾಸ್ಟ್ ಕ್ವೆಶನ್, ತುಂಬ ದಿವಸ ಆಯಿತು ನೀವು ತೆರೆ ಮೇಲೆ ಬಂದು ಬರೀ ಆಂಕರ್ ಆಗೇ ನೋಡ್ತಾ. ಸೌರಭ್ ಕುಲಕರ್ಣಿ ನಿರ್ದೇಶಕರೇ ಮತ್ತು ಆಪರಿಯ ನಿರ್ದೇಶಕರೇ, ದಯಮಾಡಿ ಈ ಮಾತನ್ನು ಕೇಳಿಸ್ತೀನಿ. ಒಳ್ಳೆ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ. ಒಬ್ಬ ಕಲಾವಿದೆಗೆ ಯಾವತ್ತೂ ಕ್ಯಾಮ್ರಾ ಮುಂದೆ ಅಥವಾ ಸ್ಟೇಜ್ ಮೇಲೆ ಇರೋ ಉಸಿರೇ ಅದು. ಹಾಗಾಗಿ ಒಳ್ಳೆ ಅವಕಾಶ ಸಿಕ್ಕ ಖಂಡಿತ ಮಾಡ್ತೀನಿ.